ನಮಸ್ಕಾರ ಎಲ್ಲರಿಗೂ ಸಿ ಪಿ ಆಯುಷ್ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿಯನ್ನು ಸೇವಿಸುವುದರಿಂದಾಗುವ ಆರೋಗ್ಯದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಸಿರಿಧಾನ್ಯಗಳಲ್ಲಿ ಒಂದಾಗಿರುವಂತಹ ರಾಗಿಯನ್ನು ನಮ್ಮ ಕರ್ನಾಟಕದಲ್ಲಿ ಬಳಕೆ ಮಾಡುವುದು ಅಗ ಇಲ್ಲಿ ರಾಗಿಯಿಂದ ರೊಟ್ಟಿ ರಾಗಿ ಮುದ್ದೆ ರಾಗಿ ಗಂಜಿ ತಯಾರಿಸಿಕೊಂಡು ಆಹಾರ ಕ್ರಮದಲ್ಲಿ ಸೇವನೆ ಮಾಡುತ್ತಾರೆ ರಾಗಿಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದ್ದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ರಾಗಿಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದ್ದು ಇದನ್ನು ನಿತ್ಯವೂ ಸೇವನೆ ಮಾಡಿದರೆ ಅದರಿಂದ ಅನಾರೋಗ್ಯಗಳು ದೂರವಿರುವುದು ಮಾತ್ರವಲ್ಲದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಇದರಲ್ಲಿ ಆಹಾರದ ನಾರಿನಾಂಶವಿದ್ದು ಹೊಟ್ಟೆ ತುಂಬಿರುವಂತೆ ಮಾಡುವುದು ರಾಗಿಯ ಯಾವುದೇ ಖಾದ್ಯ ಸೇವನೆ ಮಾಡಿದರೆ ಅದರ ಬಳಿಕ ನಿಮಗೆ ಅನಗತ್ಯ ಬೇರೆ ತಿಂಡಿಗಳನ್ನು ಸೇವಿಸಬೇಕಾಗಿಲ್ಲ ಇದು ಬಯಕೆಯನ್ನ ನಿಯಂತ್ರಣದಲ್ಲಿಟ್ಟು ತೂಕ ಇಳಿಸಲು ಸಹಕಾರಿಯಾಗಿದೆ ಬೆಳಗ್ಗೆ ರಾಗಿ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ರಾಗಿ ಸೇವನೆ ಮಾಡಿದರೆ ಅದು ದೇಹದಲ್ಲಿ ವಯಸ್ಸಾಗುವ ಲಕ್ಷಣವನ್ನು ತಡೆಯುತ್ತದೆ ಹಾಗೂ ಚರ್ಮವು ಯೌವನಯುತವಾಗಿ ಇರುವಂತೆ ಮಾಡುವುದು ಮೆಥಿಯೋನಿನ್ ಮತ್ತು ಲೈಸಿನ್ ಆಮ್ಲವು ಚರ್ಮದಲ್ಲಿ ಜೋತು ಬೀಳುವುದನ್ನು ತಪ್ಪಿಸುವುದು ಹಾಗೂ ನೆರಿಗೆ ದೂರ ಮಾಡುವುದು ರಾಗಿಯಲ್ಲಿ ವಿಟಮಿನ್ ಡಿ ಅಂಶವು ಉತ್ತಮವಾಗಿದ್ದು ಇದು ತ್ವಚೆಗೆ ಲಾಭದಾಯಕವಾಗಿದೆ ರಾಗಿಯಲ್ಲಿ ಆಹಾರದ ನಾರಿನಾಂಶವಿದ್ದು ಇದು ಪಾರ್ಶ್ವವಾಯು ಮತ್ತು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುವುದು ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಸರಿಯಾಗಿರಬೇಕಾದರೆ ಆಗ ನೀವು ರಾಗಿಯ ಉಪಹಾರವನ್ನು ಒಂದು ಹೊತ್ತು ಸೇವಿಸುವುದು ಉತ್ತಮ ಬೇರೆಲ್ಲ ಧಾನ್ಯಗಳಿಗಿಂತ ಹೆಚ್ಚಿನ ಪ್ರಮಾಣದ ಕ್ಯಾಲ್ಷಿಯಂ ಅಂಶವು ರಾಗಿಯಲ್ಲಿದೆ ದೇಹದಲ್ಲಿ ಮೂಳೆ ಹಲ್ಲು ಮತ್ತು ಉಗುರುಗಳ ಆರೋಗ್ಯ ಕಾಪಾಡಲು ಕ್ಯಾಲ್ಷಿಯಂ ಅತಿ ಅಗತ್ಯ ನೂರು ಗ್ರಾಂ ರಾಗಿಯಲ್ಲಿ ಮುನ್ನೂರ ನಲವತ್ನಾಲ್ಕು ಮಿಲಿಗ್ರಾಂ ಕ್ಯಾಲ್ಷಿಯಂ ಇದ್ದು ಇದು ದೇಹಕ್ಕೆ ಲಾಭಕಾರಿಯಾಗಿದೆ ರಾಗಿಯು ಆತಂಕ ನಿದ್ರಾಹೀನತೆ ಮತ್ತು ಖಿನ್ನತೆಯನ್ನು ದೂರ ಇಡಲು ರಾಗಿ ಸೇವನೆ ಮಾಡಿದರೆ ಅದರಿಂದ ದೇಹ ಮತ್ತು ಮನಸ್ಸು ಉಲ್ಲಾಸಿತವಾಗಿರುವುದು ರಾಗಿ ಸೇವನೆ ಮಾಡಿದರೆ ಮೈಗ್ರೇನ್ ಕೂಡ ಕಡಿಮೆ ಆಗುವುದು ಎಂದು ಕೆಲವು ಅಧ್ಯಯನಗಳು ಹೇಳಿವೆ ರಾಗಿಯಲ್ಲಿ ಇರುವಂತಹ ಕಬ್ಬಿನಾಂಶವು ರಕ್ತಹೀನತೆ ನಿವಾರಣೆ ಮಾಡಲು ನೆರವಾಗುವುದು ಹಾಗೂ ಇಮೋಗ್ಲೋಬಿನ್ ಮಟ್ಟವನ್ನು ಸುಧಾರಣೆ ಮಾಡುವುದು ಇದರಲ್ಲಿ ನೈಸರ್ಗಿಕ ಕಬ್ಬಿನಾಂಶ ಮತ್ತು ವಿಟಮಿನ್ ಸಿ ಇದ್ದು ಇದರಿಂದ ಕಬ್ಬಿನಾಂಶವು ಬೇಗನೆ ಹೀರಿಕೊಳ್ಳುವುದು ಗ್ಲುಟೇನ್ ಸೂಕ್ಷ್ಮತೆ ಇರುವವರಿಗೆ ರಾಗಿಯು ವರದಾನವಾಗಿದೆ ಬೇರೆ ಧಾನ್ಯಗಳಲ್ಲಿ ಗ್ಲುಟೇನ್ ಅಂಶವು ಇದ್ದು ರಾಗಿಯಲ್ಲಿ ಇದು ಶೂನ್ಯವಾಗಿದೆ ಬೆಳೆಯುತ್ತಿರುವಂತಹ ಮಕ್ಕಳಿಗೆ ರಾಗಿ ನೀಡಿದರೆ ಅದು ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ರಾಗಿಯು ಮಕ್ಕಳಲ್ಲಿ ತೂಕ ಹೆಚ್ಚಿಸುವುದು ಹಾಗೂ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ ರಾಗಿಯನ್ನು ಮಕ್ಕಳಿಗೆ ನೀಡಿದರೆ ಅದರಿಂದ ಸಿಗುವ ಲಾಭಗಳು ಹಲವಾರು ಅಮಿನೋ ಆಮ್ಲವು ರಾಗಿಯಲ್ಲಿ ಅಧಿಕ ಮಟ್ಟದಲ್ಲಿದ್ದು ಇದು ನರ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು ನೆನಪಿನ ಶಕ್ತಿಯನ್ನು ಉತ್ತೇಜಿಸುವುದು ಮತ್ತು ಮನಸ್ಸನ್ನು ಶಾಂತವಾಗಿರಿಸುವುದು ನಾರಿನಾಂಶ ಕಡಿಮೆ ಇರುವ ಯಾವುದೇ ಆಹಾರ ಮಲಬದ್ಧತೆಗೆ ಕಾರಣವಾಗುತ್ತದೆ ಆದರೆ ರಾಗಿಯಲ್ಲಿ ಉತ್ತಮ ಪ್ರಮಾಣದ ಕರಗದ ನಾರು ಇರುವುದರಿಂದ ಮಲಬದ್ಧತೆಯ ತೊಂದರೆಯನ್ನು ಸುಲಭವಾಗಿ ನಿವಾರಿಸುತ್ತದೆ ಇನ್ನು ರಾಗಿಯನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಆಕ್ಸಿಲಿಕ್ ಆಮ್ಲ ಮತ್ತು ತ್ವರಿತ ಚಲನೆ ಉಂಟಾಗುತ್ತದೆ ಈ ಕಾರಣದಿಂದಾಗಿ ಕಿಡ್ನಿ ಸ್ಟೋನು ಹೊಂದಿರುವ ರೋಗಿಗಳಿಗೆ ಇದು ಹಾನಿಕಾರಕವಾಗಿದೆ ಚಿಕ್ಕ ಮಕ್ಕಳು ರಾಗಿಯನ್ನು ಹೆಚ್ಚು ಸೇವಿಸಬಾರದು ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳು ಸಹ ರಾಗಿಯನ್ನು ಸೇವಿಸಬಾರದು ಒಂದು ದಿನದಲ್ಲಿ ಹೆಚ್ಚು ರಾಗಿ ಸೇವಿಸುವುದರಿಂದ ದೇಹದಲ್ಲಿ ಶೀತ ಉಂಟಾಗುತ್ತದೆ ಕ್ಯಾಲ್ಷಿಯಂ ಖನಿಜಾಂಶಗಳು ಪ್ರೋಟೀನ್ ಹೇರಳವಾಗಿರುವ ರಾಗಿ ಪೋಷಕಾಂಶಗಳ ಅಗರ ಅಬಲವೃದ್ಧರಿಗೆ ಆದರ್ಶಪ್ರಾಯ ಆಹಾರವಾಗಿದೆ ವೈದ್ಯರು ಕೊಡುವ ವಿಟಮಿನ್ ಮಾತ್ರೆಗಳನ್ನು ನುಂಗುವ ಬದಲು ರಾಗಿ ಗಂಜಿಯನ್ನು ನಿಯಮಿತವಾಗಿ ಚಿಟಿಕೆ ಉಪ್ಪು ಹಾಗೂ ಮಜ್ಜಿಗೆಯೊಂದಿಗೆ ಸೇವಿಸುವುದರಿಂದ ತುಂಬ ಒಳ್ಳೆಯದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್